ಕುರುಹುಗಳಿದೆ, ಅಲ್ಲಿ ಸರ್ವೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರಣಾಸಿ ಕೋರ್ಟ್ನಿಂದ ಮಹತ್ವದ ಆದೇಶ ಪ್ರಕಟಿಸಲಾಗಿದೆ. ಈ ಆದೇಶದ ಅನ್ವಯ ವಾರಣಾಸಿ ಕೋರ್ಟ್ನಿಂದ ಬಂದಿರುವಂತಹ ಮಹತ್ವದ ಆದೇಶ, ವಾರಣಾಸಿಯ ಜ್ಞಾನವಾಪಿ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆದೇಶ ಹೊರಬಿದ್ದಿದ್ದು, ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ವಾರಣಾಸಿಯ ಕೋರ್ಟ್ನಿಂದ ಹೊರಬಿದ್ದಿರುವಂತಹ ಮಹತ್ವದ ಆದೇಶ ಇದು. ಮಸೀದಿಯ ಒಳಗೆ ವಿಡಿಯೋ ಸರ್ವೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಮಸೀದಿಯ ಒಳಗೆ ವಿಡಿಯೋ ಸರ್ವೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ವಾರಣಾಸಿ ಕೋರ್ಟ್ನಿಂದ ಹೊರಬಿದ್ದಿರುವಂತಹ ಮಹತ್ವದ ಆದೇಶ ಇದು. ಯಾಕೆಂದ್ರೆ ವಾರಣಾಸಿಯ ಕಾಶಿ ವಿಶ್ವನಾಥ ಮತ್ತು ಜ್ಞಾನವಾಪಿ ಸಂಕೀರ್ಣದ ಸಮಸ್ಯೆ ಏನಿತ್ತು, ವಿಶ್ವೇಶ್ವರನಾಥ ದೇಗುಲವನ್ನು ಕೆಡವಿ ಮಸೀದಿಯನ್ನ ನಿರ್ಮಿಸಲಾಗಿದೆ. 1669ರಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನು ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂತ ಮಾತುಗಳು ಕೇಳಬಂದಿತ್ತು. ಹಾಗಾಗಿ ಅಲ್ಲಿ ಹಿಂದೂ ದೇವಾಲಯದ ಕುರುಹುಗಳಿವೆ, ಹಾಗಾಗಿ ಅಲ್ಲಿರುವಂತಹ ಕುರುಹುಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಸಂಬಂಧಪಟ್ಟಂತಹ ಸಿಬ್ಬಂದಿ ಸರ್ವೆಗೆ ಮುಂದಾದಂತಹ ಸಂದರ್ಭ ಅದಕ್ಕೆ ಅಡ್ಡಿಪಡಿಸಲಾಗಿತ್ತು. ಮಸೀದಿ ಒಳಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶವನ್ನು ನೀಡುವುದಿಲ್ಲ ಅಂತ. ಆದರೆ ಮೇ 17ರ ಒಳಗೆ ಮರು ಸರ್ವೆ ಮಾಡಬೇಕು ಅಂತ ಇದೀಗ ವಾರಣಾಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮೇ 17ರಂದು ಸಂಪೂರ್ಣ ವರದಿ ನೀಡಬೇಕು, ಮೇ 17ರಂದು ಸಂಪೂರ್ಣವಾಗಿ ವರದಿಯನ್ನು ನೀಡಬೇಕಾಗತ್ತೆ. ವಾರಣಾಸಿ ಕೋರ್ಟ್ನಿಂದ ಹೊರಬಿದ್ದಿರುವಂತಹ ಮಹತ್ವದ ಆದೇಶ ಇದು. ಮಸೀದಿಯ ಒಳಗಡೆ ವಿಡಿಯೋ ಸರ್ವೆಗೆ ಆದೇಶವನ್ನು ಹೊರಡಿಸಿದೆ ವಾರಣಾಸಿಯ ಕೋರ್ಟ್, ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಯಾಕಂದ್ರೆ 1669ರಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನು ಕೆಡವಲಾಗಿತ್ತು, ಮಂದಿರದ ಒಂದು ಭಾಗವನ್ನು ಕೆಡವಿ ಮಸೀದಿಯನ್ನ ನಿರ್ಮಿಸಿರುವಂತದ್ದು ವಿವಾದ ಕಾರಣ ಆಗಿತ್ತು, ಮತ್ತು ಮಸೀದಿಯನ್ನು ತೆಗೆದು ಹಿಂದೂಗಳಿಗೆ ಭೂಮಿ ನೀಡಬೇಕು ಅಂತ ಕೋರ್ಟ್ ಮೊರೆ ಹೋಗಲಾಗಿತ್ತು. 1991ರಲ್ಲಿ ಸ್ಥಳೀಯ ಅರ್ಚಕರಾಗಿದ್ದ ಅರ್ಜಿದಾರರ ಗುಂಪೊಂದು ಕೋರ್ಟ್ ಮೊರೆ ಹೋಗಿತ್ತು. ಸೊ ಅದರಂತೆ ಅಲ್ಲಿ ಸರ್ವೆ ಮಾಡಲಿಕ್ಕೆ ಮುಂದಾದಾಗ ಅಲ್ಲಿ ಮುಸಲ್ಮಾನ್ ಸಮುದಾಯದವರು ಅಡ್ಡಿಪಡಿಸಿದ್ರು. ಅದಾದ ಬಳಿಕ ಮತ್ತೆ ಕೋರ್ಟ್ನಲ್ಲಿ ಈ ಪ್ರಕರಣದ ಒಂದು ಆದೇಶ ಇವತ್ತು ಹೊರಬಿದ್ದಿದ್ದು. ವಾರಣಾಸಿಯ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಸರ್ವೆ ಮಾಡಲಿಕ್ಕೆ ಅವಕಾಶವನ್ನ ಅಂದ್ರೆ ಸರ್ವೆ ಮಾಡಿ ವರದಿಯನ್ನು ನೀಡಬೇಕು ಅಂತ ಕೂಡ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ ವಾರಣಾಸಿ ಕೋರ್ಟ್. ಈ ಮಹತ್ವದ ಆದೇಶದ ಅನ್ವಯ ಮಸೀದಿಯ ಒಳಗಡೆ ವಿಡಿಯೋ ಸರ್ವೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಯಾಕೆಂದ್ರೆ ಆ ಮಸೀದಿಯ ಸುತ್ತ ನೋಡಿದ್ರೆ ದೇವಸ್ಥಾನದ ಒಳಗಡೆ ಅಂದ್ರೆ ದೇವಸ್ಥಾನದ ಕುರುಹುಗಳು ಕಾಣುತ್ತೆ, ಹಿಂದೂ ಧರ್ಮದ ಕುರುಹುಗಳು ಕಾಣುತ್ತೆ. ಆ ಮಸೀದಿಯ ಒಳಗಡೆ ಬಸವಣ್ಣನ ವಿಗ್ರಹ ಇದೆ. ಸಾಮಾನ್ಯವಾಗಿ ಮಸೀದಿ ಅಂತ ನಿರ್ಮಾಣ ಆದಾಗ ಹಿಂದೂ ದೇಗುಲಗಳಲ್ಲಿರುವಂತಹ ಯಾವುದೇ ರೀತಿಯ ಒಂದು ಶಿಲ್ಪಕಲೆ ಇರಬಹುದು, ಕೆತ್ತನೆ, ಅದಾವುದನ್ನು ಕೂಡ ನಾವು ಕಾಣೋದಕ್ಕೆ ನಮಗೆ ಸಿಗೋದಿಲ್ಲ. ಆದರೆ ಇಲ್ಲಿ ಈ ಒಂದು ಮಸೀದಿಯ ಸುತ್ತ ಹಿಂದೂ ದೇಗುಲದ ಕುರುಹುಗಳು ಪತ್ತೆಯಾಗಿದ್ವು. ಆದರೆ ಮತ್ತು ಮಸೀದಿಯ ಒಳಗಡೆ ಏನಿದೆ ಅನ್ನೋದರ ಕುರಿತಾಗಿ ಸರ್ವೆ ಕಾರ್ಯಕ್ಕೆ ಸಿಬ್ಬಂದಿ ಮುಂದಾದಂತಹ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಿಪಡಿಸಿದ್ರು ಮುಸಲ್ಮಾನ್ ಸಮುದಾಯದವರು. ಆದರೆ ಈ ಸಂಬಂಧ ಕೋರ್ಟ್ ಮೆಟ್ಟಿಲೇರಿತ್ತು ಈ ಪ್ರಕರಣ. ಇದೀಗ ವಾರಣಾಸಿಯ ಕೋರ್ಟ್ ಮಹತ್ವದ ಒಂದು ಆದೇಶವನ್ನು ಪ್ರಕಟಿಸಿದ್ದು, ಮೇ 17ರಂದು ಸಂಪೂರ್ಣ ವರದಿ ನೀಡಬೇಕು ಸರ್ವೆ ಮಾಡಿ ಅಂತ ಹೇಳಿದೆ. ಮಸೀದಿಯ ಒಳಗೆ ವಿಡಿಯೋ ಸರ್ವೆಗೆ ಆದೇಶವನ್ನು ಹೊರಡಿಸಿದ್ದು, ಮಸೀದಿಯ ಒಳಗಡೆ ವಿಡಿಯೋ ಸರ್ವೆಯನ್ನ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಯಾರೇ ಅಡ್ಡಿಪಡಿಸಿದ್ರು ಅದು ಕಾನೂನು ರೀತಿಯ ಒಂದು ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಿದಂತಾಗುತ್ತೆ. ಹಾಗಾಗಿ ಮಸೀದಿಯ ಒಳಗೆ ವಿಡಿಯೋ ಸರ್ವೆಗೆ ಆದೇಶ ಹೊರಡಿಸಿರೋದ್ರಿಂದ ವಿಡಿಯೋ ಸರ್ವೆ ಮಾಡಬೇಕಾಗುತ್ತೆ ಸೂಕ್ತ ಭದ್ರತೆಯೊಂದಿಗೆ. ಮತ್ತು ಮೇ 17ರ ಒಳಗೆ ಮರು ಸರ್ವೆ ಮಾಡುವುದಕ್ಕೂ ಕೂಡ ಅವಕಾಶವನ್ನ ನೀಡಿದೆ ಕೋರ್ಟ್. ಮೇ 17ರಂದು ಸಂಪೂರ್ಣ ವರದಿಯನ್ನ ನೀಡಬೇಕು ಅಂತ ಹೇಳಿಕೊಂಡಿದೆ. ಮಸೀದಿಯ ಒಳಗೆ ವಿಡಿಯೋ ಸರ್ವೆಗೆ ಆದೇಶವನ್ನ ಹೊರಡಿಸಲಾಗಿದೆ. ವಾರಣಾಸಿ ಕೋರ್ಟ್ನಿಂದ ಹೊರಬಿದ್ದಿರುವಂತಹ ಮಹತ್ವದ ತೀರ್ಪಿದು. ವಾರಣಾಸಿಯ ಜ್ಞಾನವಾಪಿ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ, ಜ್ಞಾನವಾಪಿ ಮಸೀದಿ ಹಾಗೂ ಶೃಂಗಾರ ಗೌರಿ ದೇವಸ್ಥಾನ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರಣಾಸಿಯ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರೆದಿತ್ತು. ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿಗಳಾದ ರವಿಕುಮಾರ್, ದಿವಾಕರ್ ಗುರುವಾರ ವಿಚಾರಣೆ ನಡೆಸುವುದಾಗಿ ಹೇಳಿದ್ರು. ಸೊ ಹಾಗಾಗಿ ಇವತ್ತು 2 ಗಂಟೆಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು, ಆದರೆ ನಿನ್ನೆ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿದ್ರು. ಮಸೀದಿಯ ಹಿಂದೆ ಪ್ರಾರ್ಥನೆಗೆ ಅವಕಾಶ ನೀಡುವಂತೆ 5 ಮಹಿಳೆಯರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಇದೇ ವೇಳೆ ನ್ಯಾಯಾಲಯ ಮಸೀದಿಯಲ್ಲಿ ಸರ್ವೆ ಮಾಡಲು
ಅವಕಾಶವನ್ನು ಕೂಡ ಕಲ್ಪಿಸಿತ್ತು. ಸರ್ವೆ ಮಾಡಿ ವರದಿ ನೀಡುವಂತೆ ಕೋರ್ಟ್ ಅಧಿಕಾರಿಗಳಿಗೆ ಸೂಚನೆ ನೀಡಿತ್ತು. ಹಾಗಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಸರ್ವೆ ಮಾಡಲಿಕ್ಕೆ ಮೊನ್ನೆ ಮುಂದಾದಂತಹ ಸಂದರ್ಭ ಅಲ್ಲಿ ಮುಸಲ್ಮಾನ್ ಸಮುದಾಯದವರು ಜಮಾಯಿಸಿ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಆದರೆ ಮತ್ತೆ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದಾಗ ಕೋರ್ಟ್ ಈಗ ಮಹತ್ವದ ಆದೇಶವನ್ನು ಪ್ರಕಟಿಸಿದ್ದು ಮಸೀದಿಯ ಒಳಗಡೆ ಸರ್ವೆ ಮಾಡಲಿಕ್ಕೆ ಸರ್ವೆ ಮಾಡಬೇಕು ಅಂತ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದು. ಮೇ 17ರಂದು ಸಂಪೂರ್ಣ ವರದಿ ನೀಡಬೇಕು ಅಂತ ಮಹತ್ವದ ಆದೇಶವನ್ನು ಹೊರಡಿಸಿದೆ ವಾರಣಾಸಿ ಕೋರ್ಟ್.